ಮೈಸೂರು ಜಿಲ್ಲೆ ಹೆಚ್ ಡಿ ಕೋಟೆ ತಾಲೂಕಿನ ಅಲತ್ತಾಳ ಹುಂಡಿ ಗ್ರಾಮದಲ್ಲಿ ಶ್ರೀ ಕಾಳಮ್ಮ ತಾಯಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಸುತ್ತಮುತ್ತಲಿನ ಗ್ರಾಮಸ್ಥರು ವಿಶೇಷವಾಗಿ ಪೂಜೆ ಸಲ್ಲಿಸಿದರು. ಹಲವಾರು ವರ್ಷಗಳಿಂದ ಕಟ್ಟೆ ಮನಗನಹಳ್ಳಿ ಮತ್ತು ಅಲತ್ತಾಳ ಹುಂಡಿಯ ಎಲ್ಲ ಕೋಮಿನ ಜೊತೆಗೂಡುವಿಕೆಯಿಂದಾಗಿ ಪ್ರತಿ ವರ್ಷದಂದು ವಿಶೇಷವಾಗಿ ಶ್ರೀ ಕಾಳಮ್ಮ ತಾಯಿ ಜಾತ್ರಾ ಮಹೋತ್ಸವವನ್ನು ಆಚರಿಸಿಕೊಂಡು ಬರುತ್ತಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ತಾಯಿಗೆ ಎಲ್ಲ ಜನಾಂಗದವರು ಒಟ್ಟುಗೂಡಿ ತಾಯಿಯನ್ನು ಆರಾಧಿಸುತ್ತಾ ಗ್ರಾಮ ದೇವತೆಯಾದ ಈ ಮಾತೆಗೆ ಹಲವಾರು ರೀತಿಯಲ್ಲಿ ತಮ್ಮ ತಮ್ಮ ನಂಬಿಕೆಗೆ ಅನುಗುಣವಾಗಿ ಪೂಜೆ ಕೈಂಕರ್ಯವನ್ನು ನೆರವೇರಿಸಿ ಕಾಳಮ್ಮ ತಾಯಿಯ ಆಶೀರ್ವಾದ ಪಡೆದುಕೊಂಡರು. ಎಲ್ಲ ಮುಖಂಡರುಗಳು ಸೇರಿ ನಮ್ಮ ದೇವಿಗೆ ತಕ್ಷಣ ಆ ಕ್ಷಣದಿಂದಲೇ ಪ್ರತಿಯೊಬ್ಬರಿಗೂ ಗುಣವಾಗಿ ನಮ್ಮ ಕ್ರಮಗಳನ್ನು ಕಾಪಾಡ್ತಾ ಇದ್ದಾರೆ. ಇದಿಷ್ಟು ನಮ್ಮ ಒಂದು ಕಾಳಮ್ಮ ದೇವಸ್ಥಾನದ ಇತಿಹಾಸ. ಅದು ಕಾಳಮ್ಮ ದೇವಸ್ಥಾನ ನಾವು ಪೂಜೆ ಮಾಡಿ ಎಲ್ಲ ಒಂದು ಎಲ್ಲ ತುಂಬ ಅನುಕೂಲ ಆಗ್ತಾಯಿದೆ. ಹಾಗಾಗಿ ಇದು ನಮ್ಮ ಕಾಳಮ್ಮ ದೇವಸ್ಥಾನದ ಇತಿಹಾಸ. ಒಂದು ಕಾಳಮ್ಮನ ಒಂದು ಕುಟುಂಬದವರು ಅವ್ರ ಮನೆಯಿಂದ ತಂಬಿಟ್ಟು ಕಡೆಗೆ ತಂದು ಅಲ್ಲಿಂದ ಒಂದು ಮಸೀದಿ ಕಡೆ ಬಂದು ಮತ್ತೆ ಮಾರಿ ಕುಂಟ ಅಲ್ಲಿಂದ ನಾವು ನಮ್ಮ ಹಳ್ಳಿ ಭಾಷೆಯಲ್ಲಿ ನಾವು ಹೇಳ್ತೀವಿ. ಮಂಗಳವಾರ ಆಗಿ ಅಲ್ಲಿಂದ ಬುಧವಾರ ಸಂಜೆ ರಾತ್ರಿ ಒಂದು 11 ಗಂಟೆ ನಂತರ ನಾವು ಕಟ್ಟೆ ಮನೆಗಳಿಂದ ಶ್ರೀ ಕಾಳಮ್ಮನವರ ಒಂದು ಮೆರವಣಿಗೆಯನ್ನು ಬಿಜೆಗೆ ಬಿಜು ಮಾಡಿ ಅಲ್ಲಿಂದ ನಾವು ನಾಲ್ಕು ನಮ್ಮ ಕಾಳಮ್ಮನ ದೇವಸ್ಥಾನಕ್ಕೆ ಬಂದು ಒಂದು ಹಲವಾರು ಆರೋಗ್ಯ ಸೇವೆ ಮತ್ತು ಪಟಾಕಿಗಳು ಇವೆಲ್ಲ ಬಳಸಿ ಮತ್ತು ರಾತ್ರಿ ಕಾರ್ಯಕ್ರಮಗಳು ಇರುತ್ತೆ. ಅಲ್ಲಿಂದ ಗುರುವಾರ ದಿನ ಅನ್ನದಾನ ಅನ್ನಸಂತರ್ಪಣೆ ಏರ್ಪಾಡು ಮಾಡಿರ್ತೀವಿ. ಮತ್ತು ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ. ಅದೇ ರೀತಿ ಶುಕ್ರವಾರ ಅಂದರೆ ಈ ದಿನ ಮಾರಮ್ಮನವರಿಗೆ ಒಂದು ತಂಪಿನ ಪೂಜೆ ತಂಬಿಟ್ಟ ಪೂಜೆ ಒಂದು ಎಲ್ಲ ಜನಾಂಗದ ಮಹಿಳೆಯರು ಮಕ್ಕಳಾದಿಯಾಗಿ ಬಂದು ಈ ಒಂದು ಪೂಜೆಯನ್ನು ಮಾಡಿಸಿ ಶ್ರೀ ದೇವಿಯವರ ಜೊತೆಗೆ ಪಾಲ್ಗೊಳ್ಳುತ್ತಾರೆ. ಏನಪ್ಪ ನಮ್ಮ ಕಾಳಮ್ಮನವರ ಒಂದು ವಿಶೇಷ ಏನು ಪಕ್ಕದ ಗ್ರಾಮಗಳಲ್ಲಿ ಹೆಗಡಾಪುರ ಮತ್ತು ಕಟ್ಟೆ ಮನೆ ನಡೆಯಲ್ಲಿ ಒಂದು ಅಕ್ಕ ತಂಗಿಯ ರೀತಿ ನೆಲೆಸಿ ನಮ್ಮ ಎರಡೂ ಗ್ರಾಮಗಳಿಗೆ ಒಂದು ರಕ್ಷಣೆಯನ್ನು ಕೊಡ್ತಾ ಇದ್ದಾರೆ. ಪುರಾತನ ಕಾಲದಿಂದ ಸಹ ನಮ್ಮ ಈ ಒಂದು ದೇವಿಯನ್ನು ನಾವು ನಂಬಿಕೊಂಡು ಪ್ರತಿ ವರ್ಷ ಪೂಜೆ ಮಾಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಊರಿನಲ್ಲಿ ಒಂದು ಒಕ್ಕೂರ್ತನ ಇದೆ, ಕಾಳಮ್ಮನವರ ಒಕ್ಕೂರ್ತನ ಇದೆ. ಅವರು ಸಹ ಭಯಭಕ್ತಿಗಳಿಂದ ಈ ಒಂದು ನಮ್ಮ ಕಾಳಮ್ಮನವರ ಹಬ್ಬವನ್ನು ಆಚರಣೆ ಮಾಡಿ ಅವರು ನಮ್ಮ ಕಾಳಮ್ಮನವರ ಒಂದು ಒಕ್ಕೂರ್ತನ ಕೇಳಿ ಇವತ್ತಿಗೆ ಸಹ ದೊಡ್ಡಕಾಲಿನವರಿಂದ ಕಾಳಮ್ಮನಿಂದ ಶುರುವಾಗಿರ್ತಾರೆ. ಅವರ ಮಕ್ಕಳಾದ ಆರಸಮಯ್ಯನವರು ಮತ್ತು ರಾಜಯ್ಯನವರು ಈಗ ಅವರ ಮತ್ತು ಅವರ ಇನ್ನೊಂದು ತಲೆಮಾರಾದಂಥ ಶಿವಸ್ವಾಮಿ ಮತ್ತು ಶಂಕರ್ ಕಾಳಯ್ಯ ಎಲ್ಲರೂ ಸಹ ಒಂದು ಭಯಭಕ್ತಿಯಿಂದ ಆಚರಿಸಿದ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಹಾಗಾಗಿ ಇದು ನಮ್ಮ ಈ ಒಂದು ದೇವಸ್ಥಾನದ ಒಂದು ವಿಶೇಷ ಏನಪ್ಪ ಮತ್ತು ವಿಶೇಷ ಏನಂತಂದರೆ ನಮ್ಮ ಊರಿನಲ್ಲಿ ಜನ ಜಾನುವಾರುಗಳಿಗೆ ಏನಾದರೂ ಒಂದು ಸಣ್ಣ ಪುಟ್ಟ ಹೆಚ್ಚು ಕಡಿಮೆ ಆಯಿತು ಅಂದರೆ ಕಟ್ಟೆಮನೆಯಲ್ಲಿ ಗ್ರಾಮದ ಹುಡುಗರು ಯಜಮಾನರು ಏನಂದರೆ ನಮ್ಮ ಕಾಳಮ್ಮ ದೇವಸ್ಥಾನ ತುಂಬ ಹಿಂದಿನಿಂದ ಪುರಾತನ ಕಾಲದಿಂದಲೂ ಸಹ ಈ ಒಂದು ಗ್ರಾಮದೇವತೆಯಾಗಿ ಕಟ್ಟೆಮನೆಯಲ್ಲಿ ಮತ್ತು ಆಲತ್ತಾಳಲ್ಲಿ ಎರಡು ಗ್ರಾಮಗಳಿಗೂ ಸಹ ಒಂದು ಗ್ರಾಮದೇವತೆಯಾಗಿ ನಾವು ಹಿಂದಿನ ಜಾತ್ರಾ ಮಹೋತ್ಸವವನ್ನು ಎರಡು ಗ್ರಾಮಗಳ ಸರ್ವಜನಾಂಗದ ಜನರು ಆಚರಣೆ ಮಾಡ್ತಾಯಿದ್ದೀವಿ. ಈ ಒಂದು ಕಟ್ಟೆ ಪ್ರತಿ ವರ್ಷ ಮಾರ್ಚ್ ತಿಂಗಳಲ್ಲಿ ಮತ್ತು ಮಾರ್ಚ್ ಕೊನೆ ಮತ್ತು ಏಪ್ರಿಲ್ ಮೊದಲನೇ ವಾರದಲ್ಲಿ ಈ ಒಂದು ಜಾತ್ರಾ ಮಹೋತ್ಸವವನ್ನು ಆಚರಣೆ ಮಾಡ್ತೀವಿ. ಈ ಜಾತ್ರೆಗೆ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳ ಜನರು ಬರ್ತಾರೆ ಮತ್ತು ನಾವು ಈ ಜಾತ್ರೆಯನ್ನು ಶನಿವಾರ ಎಪ್ಪಾರ ಊರು ದೇವಸ್ಥಾನ ಮಾರಮ್ಮ ದೇವಸ್ಥಾನ ಹತ್ರ ಎಪ್ಪಾರ ಶುರು ಮಾಡ್ತೇವೆ. ನಂತರ ಭಾನುವಾರ ಹುಡುಗಿ ಎರಡು ಗ್ರಾಮಗಳ ಊರೊಳಗೆ ಎಪ್ಪಾರ ಒಂದು ಹುಡುಗಿ ಅಲ್ಲಿಂದ ಎಲ್ಲ ಪೂಜೆ ಮನೆ ಮನೆಗೆ ಹೋಗಿ ಪೂಜೆ ಮಾಡಿಕೊಂಡು ಸೋಮವಾರ ಮಾರಿ ಹಬ್ಬ